ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಹಲವಾರು ಕಡೆ ಯೋಗಾಭ್ಯಾಸವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯ ಮಂದಿರ ಟ್ರಸ್ಟ್ ವತಿಯಿಂದ ಇಂದು ಯೋಗ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸಲಾಯಿತು. ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ಹಾಗೂ ಹಲವಾರು ಕಾಯಿಲೆಗಳು ನಿವಾರಣೆಯಾಗುವ ನಿಟ್ಟಿನಲ್ಲಿ ಯೋಗಾಭ್ಯಾಸ ತುಂಬ ಮಹತ್ವದ ಪಾತ್ರ ವಹಿಸುತ್ತದೆ. ಮೊದಲನೇ ವರ್ಷ 1917-18 CCR ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ನಮಗೆ ಒಂದು ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಗ್ರ್ಯಾಂಟ್ಸ್ ಎಲ್ಲ ಕೊಟ್ಟು ನಿರ್ವಹಿಸಿದ್ದೆ. 19 ಕರ್ನಾಟಕ ಸರ್ಕಾರ ಇದಕ್ಕೆ ಪಂಚ್ ಅನ್ನ ಕೊಟ್ಟು. ಶಿಖರೇ, ನಾನು ನಿಮ್ ಸಂತೋಷ್ ಆರಾಧ್ಯ ಮಹಾರಾಜ್, ಪತ್ರಕರ್ತ ಹಾಗೂ ಯುವ ಜನ ನಾಯಕ. ಏನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಇಸ್ಕಾನ್ ಅಲ್ಲಿ, ಇಸ್ಕಾನ್ ನಿಯರ್ ಬೈ ಇಸ್ಕಾನ್ ಹತ್ರ ನಾವು ಒಂದು ಆರೋಗ್ಯ ಮಂದಿರ ಟ್ರಸ್ಟ್ ಅಂತ ಇದೆ. ಸೊ ಸರಿಸುಮಾರು 20-25 ವರ್ಷದಿಂದ ಸೇವೆ ಸಲ್ಲಿಸ್ತಾ ಬರ್ತಾ ಇದೆ. ಸೊ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಶಿಬಿರ ಆಯೋಜಿಸಲಾಯಿತು, ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಯಿತು ಯೋಗ ದಿನಾಚರಣೆ ಅಂಗವಾಗಿ. ಸೊ ನಮ್ಮ ಬ್ರಹ್ಮಚಾರ್ಯ ಸಾಹೇಬರು ಇದ್ದಾರೆ, ಡಾಕ್ಟರ್ ಅವರು. ಸೊ ಅವರು ಸ್ಪೆಷಲೈಸೇಷನ್ ಮಾಡಿ ಸಂಸ್ಥೆನ ನಡೆಸ್ಕೊಳ್ತಾ ಬಂದಿದ್ದಾರೆ 20-22 ವರ್ಷದಿಂದ. ಅವರು ಒಂದೆರಡು ಮಾತು ಹೇಳ್ತಾರೆ. ಅದರಲ್ಲಿ ಈ ಪ್ರಕೃತಿ ಅಂತಕ್ಕ ನಾವೇನು ಗಾಳಿ, ನೀರು, ಆಕಾಶ, ಸೂರ್ಯ, ಆಹಾರ ಇವುಗಳಿದೆ, ಇವುಗಳನ್ನು ನಾವು ಸರಿಯಾಗಿ ನೋಡ್ಕೊಂಡು ಬಂದರೆ ನಾವು ಆರೋಗ್ಯವಾಗೇ ಇರ್ತೇವೆ. ಅವುಗಳಲ್ಲಿ ಹೆಚ್ಚು ಕಮ್ಮಿ ಆದಾಗ ನಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಆದರೆ ಅದನ್ನು ನಾವು ತಿಳ್ಕೊಳ್ಳದೆ ಕೇವಲ ಮೆಡಿಸಿನ್ಸ್ಗೆ ಹೋಗ್ತಾ ಇರ್ತವೆ. ಹಾಗಾಗಿ ಕಾಯಿಲೆಗಳು ಬಹಳ ಹೆಚ್ಚಾಗ್ತಾ ಇರುತ್ತೆ, ತುಂಬ ಕಾಲನೂ ಇರುತ್ತೆ. ನಾವು ಈ ಪ್ರಕೃತಿಗೆ ನಾವು ಮರಳಿ ನೀರು, ಆಹಾರ, ಸೂರ್ಯನ ಬೆಳಕು, ಯೋಗ, ಆಕಾಶ, ಮೆಡಿಟೇಷನ್ ಇಂಥದ್ದನ್ನು ನಾವು ಅಳವಡಿಸ್ಕೊಂಡಾಗ ಕೋಶ ಬಹಳ ಬೇಗ ಕಾಯಿಲೆಗಳು ವಾಸಿಯಾಗುತ್ತೆ. ಹೆಚ್ಚಿಗೆ ಹಣನೂ ಖರ್ಚಾಗಲ್ಲ ನಮಗೆ, ಮತ್ತು ದೀರ್ಘತರ ಕಾಯಿಲೆಗಳನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಆತ ಒಂದು ಇದರಲ್ಲಿ ಈ ಸಂಸ್ಥೆ ಜನತೆಗೆ ಒಂದು ನಾವೊಂದು ಚಿಕಿತ್ಸಾ ಇದನ್ನು ನಾವು ನೀಡ್ತಾ ಇದ್ದೇವೆ. ಇದಕ್ಕೆ ಪ್ರತಿಯೊಬ್ಬರು ತಲುಪಬೇಕಾದ್ರೆ ಮೀಡಿಯಾದಿಂದಲೇ ತಲುಪೋದು. ಹಾಗಾಗಿ ಮೀಡಿಯಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮದು ಧನ್ಯವಾದಗಳು ಮತ್ತು ನಮಸ್ಕಾರ ಹೇಳ್ತೀವಿ. ಈ SS ಮೀಡಿಯಾ ಅನ್ನೋದಕ್ಕೂ ಜನಗಳು ಪ್ರೋತ್ಸಾಹನೂ ಕೊಡಿ, ಇದು ಚೆನ್ನಾಗಿ ಬೆಳೆಸಿ, ಅವನ್ನ ನೀವು ಬೆಳೆಸಿದ್ರೆ ನೀವು ಇನ್ನೂ ಚೆನ್ನಾಗಿ ಬೆಳೀತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.